ಪ್ರಿಯ ಅವರೇ, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ಲೈಫ್ ಅಲ್ಲಿ ನಮ್ ಫ್ಯಾಮಿಲಿನೇ ಸೂಪರ್ ಸ್ಟಾರ್. ದ ಮೇನ್ ಥಿಂಗ್ ಅಪ್ಪ ಅಮ್ಮ ಮತ್ತೆ ನಮ್ಮ ಮಾವ ಅಂದ್ರೆ ಸೂಪರ್ ಸ್ಟಾರ್ ಮಾಮ್. ಯಾಕೆ? ಯಾಕಂದ್ರೆ ಅಪ್ಪ ಅಮ್ಮ ಲೈಫ್ ಹೇಗೆ ಅಂತ ಹೇಳ್ಕೊಟ್ರು, ಬಟ್ ಮಾವ ಅಂದ್ರೆ ಲೈಫ್ ಅಲ್ಲಿ ಹೇಗಿರ್ಬೇಕು ಅಂತ ಹೇಳ್ಕೊಟ್ರು ಮ್ಯಾಮ್. ಸೊ ಯಾಕಂದ್ರೆ ಅಪ್ಪ ಅಮ್ಮ ಇವಾಗ ಜಸ್ಟ್ ಸ್ವಲ್ಪ ನಮ್ಮ ಅಮ್ಮ ಸ್ವಲ್ಪ ಎಲ್ಲದ್ರಲ್ಲೂ ಇದು, ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಬಟ್ಟೆ ತಗೊಂಬರಕ್ ಹೋದಾಗ ಜಸ್ಟ್ ಇನ್ನು ನೋಡ್ತಿರ್ತೀವಿ ಅಮ್ಮ ಚೆನ್ನಾಗಿದೆ ಅಂದ್ರೆ ಅಯ್ಯೋ ಸ್ವಲ್ಪ ಕಾಸ್ಟ್ಲಿ ಕಣೆ ಅಂತ ಅನ್ನೋದು, ಬಟ್ ನಮ್ಮ ಮಾಮ ಹಂಗಲ್ಲ, ರೇಟೇ ನೋಡಲ್ಲ, ಚೆನ್ನಾಗಿದೆ ನಮ್ ಸರಿ ತಗೋ ಅನ್ನೋದು. ಸೊ ಇವನ್ ಕಾಲೇಜಿಗೆ ಸೇರ್ಬೇಕು ಅದು ಅಷ್ಟೇ. ಆಕ್ಚುಲಿ ನಾನು ಡಿಗ್ರಿ ಮಾಡಿದ್ದು ಉಜ್ರೆಯಲ್ಲಿ, ಸೊ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಕಾಲೇಜ್ ನಮ್ಮಮ್ಮ, ಸೊ ಅಲ್ಲೆಲ್ಲ ಬೇಡ ಅಷ್ಟು ಕಾಸ್ಟ್ಲಿ ಅದು ಅಂತದ್ದು. ಬಟ್ ಮಾಮ ಅಲ್ಲಿ ಎಜುಕೇಶನ್ ಚೆನ್ನಾಗಿದೆ ಓಕೆ ಅಂತ ಅವರೇ ಅಡ್ಮಿಷನ್ ಮಾಡಿಸಿ ನನ್ನ ಬಿಟ್ಟು ಬಂದ್ರು. ಸೊ ಅದಕ್ಕೋಸ್ಕರ ಅಮ್ಮನ ಅಣ್ಣ ಮತ್ತೆ ತಮ್ಮ ಇದ್ದಾರೆ. ಏನವ್ರ ಹೆಸರು? ಅವರು ಒಬ್ರು ಗುರು ಮಾಮ ಅಂತ, ಒಬ್ರು ಜಗ್ಗು ಮಾಮ ಅಂತ. ಏನ್ ಮಾಡ್ತಾರೆ ಇಬ್ರು? ಅವರಿಬ್ರು ಫಾರ್ಮರ್ ಮ್ಯಾಮ್, ರೈತ ಅಡಿಕೆ ತೋಟ ಇದೆ, ಅಡಿಕೆ ನೋಡ್ಕೊತಾ ಇದ್ದಾರೆ ಮನೆಯಲ್ಲಿ. ಓಕೆ ಸೂಪರ್. ನಿಮಗೆ ಏನೇನೋ ಪ್ರಶಸ್ತಿ ಬಂದಿದೆ ಅಲ್ವಾ ಪ್ರಿಯಾ ಅವರೇ? ಹವ್ಯಾಸಗಳೇನ್ ಹೇಳಿ ನಿಮ್ಗೆ? ಹವ್ಯಾಸಗಳಂದ್ರೆ ಮೋನೋ ಆಕ್ಟಿಂಗ್ ಮಾಡ್ತೀನಿ, ಡ್ಯಾನ್ಸ್, ಸಾಂಗ್, ಸ್ಪೋರ್ಟ್ಸ್ ಅಲ್ಲಿ. ಮೋನೋ ಆಕ್ಟಿಂಗ್ ಎಲ್ಲೆಲ್ಲಿ ಮಾಡಿದ್ದೀರಾ ನೀವು? ಮೋನೋ ಆಕ್ಟಿಂಗ್ ಅಂತ ಬಂದಾಗ ನ್ಯಾಷನಲ್ ಲೆವೆಲ್ ಕಾಂಪಿಟೇಟರ್ ಮ್ಯಾಮ್. ಹೇಳಲೇ ಇಲ್ಲ ನಿನ್ಗೆ ಅವಾಗಿಂದ ನೀವು ಅಂದ್ರೆ ಅದು ಕಾಲೇಜ್ ಅಲ್ಲಿ. ಆದ್ರೆ ಏನಂತೆ, ಪ್ರಶಸ್ತಿ ಪ್ರಶಸ್ತಿನೇ ಅಲ್ವಾ, ನಾವ್ ಎಷ್ಟು ವಯಸ್ಸಾದ್ರೂ ನಮಗ್ ಬಂದಿರೋ ಪ್ರಶಸ್ತಿ ನಮ್ದೇ, ಬೇರೆಯವ್ರಿಗೆ ಸಿಗತ್ತಾ? ಇಲ್ಲ ನಮ್ಗೆ. ಏನ್ ಮೋನೋ ಆಕ್ಟಿಂಗ್ ಮಾಡಿದ್ರಿ, ಎಲ್ ಮಾಡಿದ್ರಿ ಅಂದ್ರೆ? ಆಕ್ಚುಲಿ ನಾನು ಸಿರಿಗೆರೆಯಲ್ಲಿ ಅಂತ ಪಿ ಯು ಸಿ ಓದಿದ್ದು. ಸೊ ಅಲ್ಲಿ ಈ ತರ ಕಾಂಪಿಟೇಷನ್ ಗೆ ತುಂಬಾ ಇದು ಮಾಡ್ತಾರೆ. ಸೊ ಅದ್ರಲ್ಲಿ ಅವಾಗ ಅಲ್ಲಿ ಫಸ್ಟ್ ಗೆ ಹೋಗಿದ್ದು ಚಿತ್ರದುರ್ಗದಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಬಿಟ್ಟು ನೆಕ್ಸ್ಟ್ ದಾವಣಗೆರೆ ನಿಂತು. ಸೊ ದಾವಣಗೆರೆ ಆದ್ಮೇಲೆ ನಂಗೆ ಸಿಂಗಲ್ ಆಗಿ ಚಿಕ್ಕಬಳ್ಳಾಪುರ ಕಳ್ಸಿದ್ರು. ಸೊ ನಮ್ ಲೆಕ್ಚರ್ಸೇ ಯಾರು ಇರ್ಲಿಲ್ಲ, ನಮ್ ಸೀನಿಯರ್ ಒಂದಿಬ್ರು ಇದ್ರು, ಲೆಕ್ಚರ್ಸೇ ಯಾರು ಇರ್ಲಿಲ್ಲ. ಸೊ ಅವ್ರ ಜೊತೆ ಯಾರನ್ನೋ ಕಳ್ಸಿ ಅಲ್ಲಿ, ಅದು ಬೆಂಗಳೂರಲ್ಲಿತ್ತು. ಯಾವ ಬಹುಮಾನ ಬಂದಿತ್ತು ಅಂದ್ರೆ ಅದ್ರಲ್ಲಿ ಪ್ರೈಸ್ ಬರ್ಲಿಲ್ಲ, ಬಟ್ ಕಾಂಪಿಟೇಟ್ ಮಾಡಿದ್ದೆ ಅದ್ರಲ್ಲಿ ಹೋಯ್ತು. ಕಿತ್ತೂರಣಿ ಚೆನ್ನಮ್ಮನ ಆಕ್ಟ್ ಮಾಡಿದ್ದೆ. ನೆನಪಿದ್ಯಾ ಡೈಲಾಗ್ಸ್? ಸ್ವಲ್ಪ ಸ್ವಲ್ಪ. ಓಕೆ ಮಾಡ್ತೀರಾ ಇವಾಗ ಹೇಳಿದ್ರೆ? ಡನ್ ಮಾಡ್ತೀರಾ? ಓಕೆ ಸೂಪರ್. ಹಂಗಾರೆ ನೀವು ಫಸ್ಟ್ ನಿಮ್ ಡೈಲಾಗ್ ಹೇಳಿ, ನಾಮೇಲೆ ಆಟಾಡಿಸ್ತೀನಿ. ಓಕೆನಾ? ಓಕೆ. ನಮ್ಮ ಪ್ರಿಯಾ ಅವರು ಮೋನೋ ಆಕ್ಟಿಂಗ್ ಅಲ್ಲಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ವರ್ಗೂ ಹೋಗಿ ಬಂದಿದ್ದಾರೆ. ಅಲ್ಲಿ ಮಾಡಿದಂತ ಮೋನೋ ಆಕ್ಟಿಂಗ್ ನ ನಮಗೋಸ್ಕರ ಇಲ್ಲಿ ನಮ್ಮ ವೇದಿಕೆಯಲ್ಲಿ ನಟಿಸ್ತಾ ಇದ್ದಾರೆ. ವೇದಿಕೆ ನಿಮ್ದು, ಶುರು ಮಾಡ್ಬೋದು ಪ್ರಿಯಾ ಅವರೇ. ಮ್ಯಾಮ್ ಇದು ಸಿಚುವೇಶನ್ ಹೇಗೆ ಅಂದ್ರೆ, ಕಿತ್ತೂರಣಿ ಚೆನ್ನಮ್ಮ ಇರ್ತಾರೆ, ಸೊ ಒಬ್ರು ಬ್ರಿಟಿಷ್ ಅಧಿಕಾರಿ ಬರ್ತಾರೆ. ಸೊ ಅವ್ರು ಕೇಳ್ತಾರೆ ಇವಾಗ ಚೆನ್ನಮ್ಮನ ಬಗ್ಗೆ ಹೇಳ್ತಾರೆ. ಸೊ ನಾನು ಜಸ್ಟ್ ಚೆನ್ನಮ್ಮಗೆ ಆಕ್ಟ್ ಮಾಡ್ತೀನಿ. ಸರಿ. ಏನು ಕಪ್ಪ ನಿಮಗೆ ಕೊಡಬೇಕೆ? ಕಪ್ಪ ಕಪ್ಪು ತಿನ್ನಲು ಬಿಟ್ಟ ತಪ್ಪಿಗೆ ಕುಳಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತಿದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ಮಾಡಿರಾ, ಹೊರೆ ಹೊತ್ತೀರಾ, ದಣಿದು ಬಂದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನೆಂಟರೇ, ಇಷ್ಟರೇ, ಬಂಧುಗಳೇ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ನಿಮ್ಮ ಮಾತು ಕೇಳಿ ಮೈಸೂರೆಲ್ಲ ಮಣ್ಣು ಪಾಲಾಯಿತು, ಈಗ ಮೈಸೂರು ನಮ್ಮ ರಾಜ್ಯ. ನಿನ್ನ ತನ್ನ ತ ಕಜ್ಜಿನಾಯಿಗೆ ಏನ್ ಗೊತ್ತೈತೆ? ಹೆಜ್ಜೆ ಹೋಗೋ ಇಲ್ಲಿಂದ.